ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. ಸಿಸಿ ಟಿಪ್ಸ್ ಅಫಿಷಿಯಲ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಈ ವಿಡಿಯೋದಲ್ಲಿ 7ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದಲ್ಲಿ ರೂಪಣಾತ್ಮಕ ಮೌಲ್ಯಮಾಪನ 1 ಮತ್ತು 2, ಸಂಕಲನಾತ್ಮಕ ಮೌಲ್ಯಮಾಪನ 1, ಇವುಗಳನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಎಂಬುದರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ. ವೀಕ್ಷಕರೇ, ಏಳನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದಲ್ಲಿ ರೂಪಣಾತ್ಮಕ ಮೌಲ್ಯಮಾಪನ 1 ಹೇಗೆ ಮೌಲ್ಯಮಾಪನ ಮಾಡುವುದು ಎನ್ನುವ ವಿಷಯದ ಬಗ್ಗೆ ಹೇಳೋದಾದರೆ, ರೂಪಣಾತ್ಮಕ ಮೌಲ್ಯಮಾಪನ 1 ಇದರ ವ್ಯಾಪ್ತಿಗೆ ಬರ್ತಕ್ಕಂಥ ಕಲಿಕಾಂಶಗಳನ್ನು ಪಟ್ಟಿ ಮಾಡ್ಕೋಬೇಕು. ಪ್ರತಿಯೊಂದು ಕಲಿಕಾಂಶಕ್ಕೂ ಒಂದೊಂದು ನಿರಂತರ ಹಾಗೂ ವ್ಯಾಪಕ ಮೌಲ್ಯಮಾಪನದಡಿಯಲ್ಲಿ ಸಾಧನ ಮತ್ತು ತಂತ್ರದ ಹಾಳೆಯನ್ನು ಬಳಸಬೇಕಾಗುತ್ತೆ. ಆ ರೀತಿ ನಾನಿಲ್ಲಿ ರೂಪಣಾತ್ಮಕ ಮೌಲ್ಯಮಾಪನ 1 ವ್ಯಾಪ್ತಿಯಲ್ಲಿ 6 ಕಲಿಕಾಂಶಗಳು ಬರುವುದರಿಂದ ತಲಾ 1ರಂತೆ ಪ್ರತಿ ಕಲಿಕಾಂಶಕ್ಕೂ ಒಂದೊಂದು ಸಾಧನ ಮತ್ತು ತಂತ್ರವನ್ನು ಬಳಸಿ ಇಲ್ಲಿ ವಿವರಿಸುತ್ತಿದ್ದೇನೆ. ವೀಕ್ಷಕರೇ, ಇಲ್ಲಿ ಉದಾಹರಣೆಯಾಗಿ 7ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದಲ್ಲಿ ರೂಪಣಾತ್ಮಕ ಮೌಲ್ಯಮಾಪನ 1ಕ್ಕೆ 6 ಕಲಿಕಾಂಶಗಳು ಬರುವುದರಿಂದ 6 ಸಾಧನ ಮತ್ತು ತಂತ್ರಗಳ ಹಾಳೆಯನ್ನು ಬಳಸಲಾಗಿದೆ. ವೀಕ್ಷಕರೇ ವೀಕ್ಷಕರೇ, ಈ ಕಲಿಕಾಂಶ 1 ಕಲಿಕಾಂಶ 1ಕ್ಕೆ ನಾನು 3 ಅಂಶಗಳ ದರ್ಜಾಮಾಪನೆಯನ್ನು ಸಾಧನ ಮತ್ತು ತಂತ್ರವನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದೇನೆ. ವೀಕ್ಷಕರೇ, ಇಲ್ಲಿ 3 ಅಂಶಗಳ ದರ್ಜಾಮಾಪನೆ ಎನ್ನುವ ಸಾಧನ ಮತ್ತು ತಂತ್ರದಲ್ಲಿ ಯಾವ ರೀತಿಯ ಮೌಲ್ಯಮಾಪನ ಯಾವೆಲ್ಲ ವಲಯಗಳಿರುತ್ತೆ ಅನ್ನೋದಾದರೆ, 1ನೇದು ಜ್ಞಾನಾತ್ಮಕ ವಲಯ. ಅದಕ್ಕೆ ನಾನು 5 ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡಿದ್ದೀನಿ, 1 ಅಂಕದ ಪ್ರಶ್ನೆಗಳನ್ನು. ಆನಂತರ ಭಾವನಾತ್ಮಕ ವಲಯದಲ್ಲಿ 3 ಮಾನಕಗಳನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ. ಅವು ಮಾನಕಗಳಂತೇಳಿದರೆ ಅತ್ಯುತ್ತಮ 3 ಅಂಕಗಳು, ಉತ್ತಮಕ್ಕೆ 2 ಅಂಕಗಳು, ಸಾಧಾರಣಕ್ಕೆ 1 ಅಂಕ. ಇಲ್ಲಿ ವಿದ್ಯಾರ್ಥಿಗಳು ತರಗತಿ ಕೊನೆಯಲ್ಲಿ ಕಲಿಕಾ ಚಟುವಟಿಕೆಗಳಲ್ಲಿ ತೊಡಗಿದಾಗ ಆ ವಿದ್ಯಾರ್ಥಿಗಳ ವರ್ತನೆಯನ್ನು ಗಮನಿಸಿ ಈ ಭಾವನಾತ್ಮಕ ವಲಯವನ್ನು ಮೌಲ್ಯಮಾಪನ ಮಾಡಬೇಕಾಗುತ್ತೆ. ಅಲ್ಲಿ ಒಂದು ವರ್ತನೆಯನ್ನು ನಾವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ದರ್ಜಮಾಪನೆಯನ್ನು ಬಳಸಿದಾಗ ನಾನಿಲ್ಲಿ ವರ್ತನೆಯನ್ನು ಸಹಪಾಠಿಯ ಸಲಹೆಯನ್ನು ಸಕಾರಾತ್ಮಕವಾಗಿ ಸ್ವೀಕರಿಸುವುದು, ಈ ಒಂದು ವರ್ತನೆಯನ್ನು ಇಲ್ಲಿ ಭಾವನಾತ್ಮಕ ವಲಯದಲ್ಲಿ ನಾನು ಆಯ್ಕೆ ಮಾಡಿಕೊಂಡು ಮೌಲ್ಯಮಾಪನ ಮಾಡ್ತಿದ್ದೀನಿ. ಅನಂತರ 3ನೇ ವಲಯ ಮನೋಜನ್ಯ ವಲಯ, ಇಲ್ಲಿ ಒಂದು ಯೋಜನಾ ಕಾರ್ಯವನ್ನು 2 ಅಂಕಗಳಿಗೆ ನೀಡಿದ್ದೇನೆ, ಅಲ್ಲಿಗೆ ಒಟ್ಟು 10 ಅಂಕ ಆಗುತ್ತೆ. ಜ್ಞಾನಾತ್ಮಕ ವಲಯದಲ್ಲಿ 5 ಪ್ರಶ್ನೆಗಳಿಗೆ ತಲಾ 1ರಂತೆ 5 ಅಂಕಗಳು, ಭಾವನಾತ್ಮಕ ವಲಯದಲ್ಲಿ ಸಾಧಾರಣಕ್ಕೆ 1 ಅಂಕ, ಉತ್ತಮ 2 ಅಂಕ, ಅತ್ಯುತ್ತಮ 3 ಅಂಕ, ಮನೋಜನ್ಯ ವಲಯದಲ್ಲಿ 2 ಅಂಕ, ಒಟ್ಟು ಅಲ್ಲಿಗೆ 10 ಅಂಕ ಆಯಿತು. ಇಲ್ಲಿ ಭಾವನಾತ್ಮಕ ವಲಯದಲ್ಲಿ ಅತ್ಯುತ್ತಮ ಪ್ರದರ್ಶನಕ್ಕೆ 3 ಅಂಕ ನೀಡಲಾಗಿದೆ. ವಿದ್ಯಾರ್ಥಿಗಳು ಅತ್ಯುತ್ತಮವಾಗಿ ಪ್ರದರ್ಶಿಸಿದರೆ ಈ ವರ್ತನೆಯನ್ನು 3 ಅಂಕ ನೀಡಬಹುದು. ಈ 3 ಅಂಕಣಗಳಲ್ಲಿ 1 ಅಂಕಣವನ್ನು ಅಂಕ ನೀಡಿದ ಮೇಲೆ ಇನ್ನು 2 ಅಂಕಣಗಳನ್ನು ಖಾಲಿ ಬಿಡಬೇಕಾಗತ್ತೆ. ವೀಕ್ಷಕರೇ, ಇಲ್ಲಿ ಕಲಿಕಾಂಶ 1 ಇತಿಹಾಸದ ಮೂಲಾಧಾರಗಳು. ಅಲ್ಲಿ ಕಲಿಕಾ ಫಲ ಏನಿದೆ, ಇತಿಹಾಸದ ಮೂಲಾಧಾರಗಳ ಬಗ್ಗೆ ಅರಿತುಕೊಳ್ಳುವಿರಿ. ಈ ಒಂದು ಕಲಿಕಾ ಫಲಕ್ಕೆ ಈ ಒಂದು ಸಾಧನ ಮತ್ತು ತಂತ್ರವನ್ನು ಬಳಸಲಾಗಿದೆ. ಇಲ್ಲಿ ವಿದ್ಯಾರ್ಥಿಗಳ ಹೆಸರು ಬರುತ್ತೆ. ಇಲ್ಲಿ ಜ್ಞಾನಾತ್ಮಕ ವಲಯದಲ್ಲಿ 5 ಪ್ರಶ್ನೆಗಳನ್ನು ಇಲ್ಲಿ ಆ ಒಂದು ಏನು ಕಲಿಕಾಂಶ ಇದೆ ಆ ಕಲಿಕಾಂಶದಲ್ಲಿ 1ಕ್ಕಿಂತ ಹೆಚ್ಚು ಕಲಿಕಾ ಹಾಳೆಗಳಿರ್ಬೋದು, ಚಟುವಟಿಕೆಗಳಿರ್ಬೋದು, ಅವುಗಳೆಲ್ಲವೂ ಸೇರಿ 5 ಪ್ರಶ್ನೆಗಳನ್ನು ಜ್ಞಾನಾತ್ಮಕವಾಗಿಲ್ಲಿ ಶಿಕ್ಷಕರು ರಚಿಸಿಕೊಳ್ಳಬೇಕಾಗುತ್ತದೆ ಆಯಾ ವಿದ್ಯಾರ್ಥಿಗಳ ಮಾನಸಿಕ ಮಟ್ಟಕ್ಕೆ ತಕ್ಕಂತೆ. ನಾನಿಲ್ಲಿ ಉದಾಹರಣೆಯನ್ನಾಗಿ 5 ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ, ನೋಡೋಣ ಅದು ಏನು 5 ಪ್ರಶ್ನೆಗಳಂತೇಳಿ. ನಿಮ್ಮ ಶಾಲೆಯಲ್ಲಿ ಎಷ್ಟು ತರಗತಿ ಕೊಠಡಿಗಳಿವೆ? ನಿಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರ ಹೆಸರೇನು? ನಿಮ್ಮ ಶಾಲೆಯ ಮೂಲಭೂತ ಸೌಲಭ್ಯಗಳು ಯಾವುವು? ನಿಮ್ಮ ಶಾಲೆಯಲ್ಲಿ ಒಟ್ಟು ಎಷ್ಟು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ? ನಿಮ್ಮ ಶಾಲೆಯಲ್ಲಿ ಗ್ಲೋಬ್ ಮತ್ತು ಭೂಪಟಗಳು ಇವೆಯೇ? ಇದ್ದರೆ ಎಷ್ಟಿವೆ? ವೀಕ್ಷಕರೇ, ನಾನು ಈ 5 ಪ್ರಶ್ನೆಗಳನ್ನು ಜ್ಞಾನಾತ್ಮಕ ವಲಯದಲ್ಲಿ ನೀಡಲಾಗಿದೆ.
ವೀಕ್ಷಕರೇ, ಈ ಐದು ಪ್ರಶ್ನೆಗಳಿಗೆ ವಿದ್ಯಾರ್ಥಿಗಳಿಂದ ಲಿಖಿತವಾಗಿಯೂ ಉತ್ತರವನ್ನು ಪಡೆಯಬಹುದು ಅಥವಾ ಮೌಖಿಕವಾಗಿಯಾದರೂ ಉತ್ತರಗಳನ್ನು ಪಡೆದು ಇಲ್ಲಿ ನಮೂದಿಸಬೇಕಾಗುತ್ತೆ. ಭಾವನಾತ್ಮಕ ವಲಯ ಬಂದಾಗ ಒಂದು ವರ್ತನೆಯನ್ನು ಗುರುತು ಮಾಡಿಕೊಂಡು ಆಯ್ಕೆ ಮಾಡಿಕೊಂಡು ವಿದ್ಯಾರ್ಥಿಗಳು ತರಗತಿ ಕೊನೆಯಲ್ಲಿ ಕಲಿಕಾ ಪ್ರಕ್ರಿಯೆಯಲ್ಲಿ ತೊಡಗಿದಾಗ ಅವರ ವರ್ತನೆಗಳನ್ನು ಗಮನಿಸಿ ಇಲ್ಲಿ ನಮೂದು ಮಾಡ್ಕೋಬೇಕಾಗುತ್ತೆ. ಆನಂತರ ಒಂದು ಯೋಜನಾ ಕಾರ್ಯ, ಒಂದು ನಾನಿಲ್ಲಿ ಯೋಜನಾ ಕಾರ್ಯ ನಿಮ್ಮ ಶಾಲೆಯ ಭೌತಿಕ ಸೌಲಭ್ಯಗಳನ್ನು ಪಟ್ಟಿ ಮಾಡಿ ಅಂತೇಳಿ ಕೊಟ್ಟಿದ್ದೀನಿ. ಈ ಒಂದು ಯೋಜನಾ ಕಾರ್ಯವನ್ನು ಮಾಡ್ಕೊಬಂದರೆ ಅವರಿಗೆ 2 ಅಂಕಗಳನ್ನು ನೀಡಬಹುದು. ವೀಕ್ಷಕರೇ, ಇಲ್ಲಿ ನಾನಿಲ್ಲಿ ವಿದ್ಯಾರ್ಥಿಗಳ ಮುಂದೆ ಸರಿ ಗುರುತನ್ನು ಹಾಕಿದ್ದೀನಿ, ಅಂದರೆ ಈ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ ಅಂತೇಳಿ. ಇಲ್ಲಿ ಸರಿ ಗುರುತುಗಳಾದರೂ ಹಾಕ್ಬೋದು ಅಥವಾ ಅಂಕಗಳನ್ನು ಆದರೂ ಸಮೇತವಾಗಿ ನಮೂದು ಮಾಡಬಹುದು. ವೀಕ್ಷಕರೇ, ಇದು ಒಂದು ಕಲಿಕಾಂಶದ್ದಾಯಿತು. ಇಲ್ಲಿ ವಿದ್ಯಾರ್ಥಿಗಳ ಒಟ್ಟು ಅಂಕ ಇರ್ತದೆ. ಇಲ್ಲಿ ಈ ಕಲಿಕಾಂಶದಲ್ಲಿ ಈ ವಿದ್ಯಾರ್ಥಿಗಳು ಎಷ್ಟು 10ಕ್ಕೆ ಎಷ್ಟು ಅಂಕಗಳನ್ನು ಪಡೆದರು ಅಂತೇಳಿ. ವೀಕ್ಷಕರೇ, ನಾವೀಗ ಮುಂದಿನ ಕಲಿಕಾಂಶಕ್ಕೂ ಹೋಗೋದಾದರೆ ಕಲಿಕಾಂಶ ಎರಡು ಇತಿಹಾಸದ ಕಾಲಗಣನೆ. ವೀಕ್ಷಕರು ನೋಡಿ, ಇಲ್ಲಿ ತರಗತಿ ವಿಷಯ ಕಲಿಕಾಂಶ ಎರಡು ಚಟುವಟಿಕೆಗಳ ಸಂಖ್ಯೆ, ಅಂದರೆ ಈ ಕಲಿಕಾಂಶದಲ್ಲಿ ಎಷ್ಟು ಚಟುವಟಿಕೆಗಳು ಬರುತ್ತೆ ಅಂತ ನಾವಿಲ್ಲಿ ಎಣಿಸಿ ಬರ್ಕೊಳ್ಬೇಕಾಗತ್ತೆ. ಕಲಿಕಾ ಫಲ, ಇತಿಹಾಸದ ಕಾಲಗಣನೆಯ ವಿಶೇಷತೆಯನ್ನು ಗುರುತಿಸುವಿರಿ. ಬ್ರ್ಯಾಕೆಟಲ್ಲಿ ದಶಕ, ಶತಮಾನ, ಸಹಸ್ರಮಾನ, ಸಾಮಾನ್ಯ ಶಕೆ ಮತ್ತು ಸಾಮಾನ್ಯ ಪೂರ್ವಶಕೆ, ಇದು ಕಲಿಕಾ ಫಲ. ಈ ಒಂದು ಕಲಿಕಾ ಫಲಕ್ಕೆ ನಾವಿಲ್ಲಿ ಜ್ಞಾನಾತ್ಮಕ ವಲಯ, ಭಾವನಾತ್ಮಕ ವಲಯ, ಮನೋಜನ್ಯ ವಲಯ, ಈ ರೀತಿ ವಲಯಗಳವಾರು ವಿದ್ಯಾರ್ಥಿಗಳನ್ನು ಮೌಲ್ಯಮಾಪನ ಮಾಡಬೇಕಾಗುತ್ತೆ. ಇಲ್ಲಿ ವಿದ್ಯಾರ್ಥಿಗಳ ಹೆಸರಿರುತ್ತೆ. ಇಲ್ಲಿ ನೋಡಿ, ಜ್ಞಾನಾತ್ಮಕ ವಲಯದಲ್ಲಿ ನಾನು 4 ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ. ಇಲ್ಲಿ ಭಾವನಾತ್ಮಕ ವಲಯದಲ್ಲಿ 4 ಹೇಳಿಕೆಗಳಿವೆ. ಯಾಕಂತೇಳಿದರೆ ಈ ಸಾಧನ ಮತ್ತು ತಂತ್ರ ತಾಳೆಪಟ್ಟಿಯಾಗಿರುವುದರಿಂದ, ನೋಡಿ ಇಲ್ಲಿ ತಾಳೆಪಟ್ಟಿಯಾಗಿರುವುದರಿಂದ ಇಲ್ಲಿ ಭಾವನಾತ್ಮಕ ವಲಯದಲ್ಲಿ ಹೇಳಿಕೆಗಳು ಬರುತ್ತೆ. ಹೇಳಿಕೆಗಳು ಹೇಗಿರುತ್ತೆ ನೋಡೋಣ. ವಿಷಯ ವಿಶ್ಲೇಷಣೆ ಮಾಡಿದನೆ ಅಥವಾ ಮಾಡಿದಾಳೆ. ಸಾಮಾನ್ಯ ಶಕೆ ಇದರ ಅರ್ಥವನ್ನು ಗ್ರಹಿಸಿದನೆ ಅಥವಾ ಗ್ರಹಿಸಿದಾಳೆ. ಚರ್ಚಿಸಿದ ವಿಷಯಾಂಶಗಳನ್ನು ಸಾಮಾನ್ಯೀಕರಿಸಿದನೆ ಅಥವಾ ಸಾಮಾನ್ಯೀಕರಿಸಿದಾಳೆ. ಈ ರೀತಿ ಹೇಳಿಕೆಗಳು, ಈ ಹೇಳಿಕೆಗಳನ್ನು ಎಲ್ಲಿ ಬಳಸಬೇಕಾಗುತ್ತೆ, ಯಾವ ರೀತಿ ಮೌಲ್ಯಮಾಪನ ಮಾಡಬೇಕಾಗುತ್ತೆ ಎನ್ನುವ ಸಂಶಯ ಬರಬಹುದು ನಿಮಗೆ. ವಿದ್ಯಾರ್ಥಿಗಳು ಕಲಿಕಾ ಚಟುವಟಿಕೆಯಲ್ಲಿ ತೊಡಗಿದಾಗ ಅವರ ವರ್ತನೆಯನ್ನು ಗಮನಿಸಿ ಇವುಗಳನ್ನು ನಾವು ಮಾಪನ ಮಾಡಬೇಕಾಗತ್ತೆ. ಅದರಲ್ಲಿ ಚಟುವಟಿಕೆಯಲ್ಲಿ ಅಥವಾ ಗುಂಪು ಚರ್ಚೆಯಲ್ಲಿ ವಿಷಯ ವಿಶ್ಲೇಷಣೆ ಮಾಡಿದಾಳೆ, ಈ ರೀತಿಯ ಹೇಳಿಕೆಗಳನ್ನು ಶಿಕ್ಷಕರು ಗಮನಿಸಿ ಇಲ್ಲಿ ನೋಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಯೋಜನಾ ಕಾರ್ಯ, ನೀವು ಹುಟ್ಟಿದ ವರ್ಷ, ಭಾರತ ಸ್ವಾತಂತ್ರ್ಯಗೊಂಡ ವರ್ಷ, ನೀವು ಶಾಲೆಗೆ ಸೇರಿದ ವರ್ಷ, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ಈ 4 ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತೇಳಿ ಒಂದು ಯೋಜನಾ ಕಾರ್ಯವನ್ನು ನೀಡಲಾಗಿದೆ. ಈ ರೀತಿಯ ಒಂದು ಯೋಜನಾ ಕಾರ್ಯವನ್ನು ನೀಡಬೇಕಾಗುತ್ತೆ. ಇಲ್ಲಿ ಜ್ಞಾನಾತ್ಮಕ ವಲಯದಲ್ಲಿ 4 ಪ್ರಶ್ನೆಗಳನ್ನು, ಈ 4 ಪ್ರಶ್ನೆಗಳು ಈ ಕಲಿಕಾಂಶದಿಂದಲೇ ತೆಗೆಯಬೇಕಾಗುತ್ತೆ. ವೀಕ್ಷಕರೇ, ಈ ರೀತಿ ನಾವು ಸಾಧನ ಮತ್ತು ತಂತ್ರವನ್ನು ಬಳಸಿ ಕಲಿಕಾಂಶ ಎರಡನ್ನು ಮೌಲ್ಯಮಾಪನ ಮಾಡಿದ್ದಾಯಿತು. ಇದೇ ರೀತಿ ಈ ಒಂದು ರೂಪಣಾತ್ಮಕ ಮೌಲ್ಯಮಾಪನದಲ್ಲಿ ಮುಂದೆ ಬರ್ತಕ್ಕಂಥ ಕಲಿಕಾಂಶ ನೋಡೋಣ. ಕಲಿಕಾಂಶ 3, ಈ ಕಲಿಕಾಂಶ 3ರಲ್ಲಿ ನಾನು ಸಾಧನ ಮತ್ತು ತಂತ್ರವನ್ನಾಗಿ 3 ಅಂಶಗಳ ದರ್ಜಾಮಾಪನೆಯನ್ನು ತೆಗೆದುಕೊಳ್ಳಲಾಗಿದೆ. ವೀಕ್ಷಕರಲ್ಲಿ ದರ್ಜಾಮಾಪನ ಎಂದ ತಕ್ಷಣ ಒಂದು ವರ್ತನೆಯನ್ನು ಇಲ್ಲಿ ಆಯ್ಕೆ ಮಾಡಬೇಕಾಗುತ್ತೆ. ಇಲ್ಲಿ ಕಲಿಕಾಫಲ ಏನಿದೆ, ಮಧ್ಯಕಾಲೀನ ಭಾರತದ ಇತಿಹಾಸ ಪುನರ್ರಚಿಸಲು ಸಹಾಯಕವಾಗುವ ಮೂಲ ಆಕಾರಗಳನ್ನು ಗುರುತಿಸುವರು. ಇದೊಂದು ಕಲಿಕಾಫಲ. ಕಲಿಕಾಂಶ 3, ಮಧ್ಯಕಾಲೀನ ಭಾರತದ ಇತಿಹಾಸದ ಆಧಾರಗಳಂತೇಳಿ ಈ ಕಲಿಕಾಂಶ 3. ಇದನ್ನು ಸಹ ನಾವು 10 ಅಂಕಗಳಿಗೆ ನಿಗದಿ ಮಾಡಿಕೊಂಡು ಜ್ಞಾನಾತ್ಮಕ ವಲಯದಲ್ಲಿ 5 ಪ್ರಶ್ನೆಗಳು, ಭಾವನಾತ್ಮಕ ವಲಯದಲ್ಲಿ 3 ಮಾನಕಗಳು, ಮನೋಜನ್ಯ ವಲಯದಲ್ಲಿ ಒಂದು ಯೋಜನಾ ಕಾರ್ಯ 2 ಅಂಕದ್ದು. ಇಲ್ಲಿ ಭಾವನಾತ್ಮಕ ವಲಯದಲ್ಲಿ ನಾನು ಏನು ಆಯ್ಕೆ ಮಾಡಿಕೊಂಡಿದ್ದೀನಿ ವರ್ತನೆ ಅಂದರೆ, ವಿಷಯ ವಿನಿಮಯ ಮಾಡುವುದು ಎನ್ನುವ ವರ್ತನೆಯನ್ನು ಆಧಾರವಾಗಿಟ್ಟುಕೊಂಡು ಇಲ್ಲಿ ವಿದ್ಯಾರ್ಥಿಗಳ ಒಂದು ವರ್ತನೆಯನ್ನು ಮೌಲ್ಯಮಾಪನ ಮಾಡಲಾಗಿದೆ. ವೀಕ್ಷಕರಲ್ಲಿ ಒಬ್ಬ ವಿದ್ಯಾರ್ಥಿನಿ ಈ 5 ಪ್ರಶ್ನೆಗಳಿಗೂ ಉತ್ತರವನ್ನು ನೀಡಿದ್ದಾಳೆ, ಸರಿ ಗುರುತನ್ನು ಕೊಟ್ಟಿದ್ದೇನೆ. ಇಲ್ಲಿ ನೋಡಿ, ಇಲ್ಲಿ ವಿಷಯ ವಿನಿಮಯ ಮಾಡುವುದು ಈ ವರ್ತನೆಯನ್ನು ಉತ್ತಮವಾಗಿ ಪ್ರದರ್ಶನ ಮಾಡಿದ್ದಾರೆ, ಇಲ್ಲಿ ಸರಿ ಗುರುತಾಗಬೇಕಾಗತ್ತೆ. ಅಲ್ಲಿಗೆ 2 ಅಂಕ ಬರುತ್ತೆ. ಇಲ್ಲಿ 1 ಅಂಕಣವನ್ನು ನಾವು ಭರ್ತಿ ಮಾಡಿದ ಮೇಲೆ ಇನ್ನು 2 ಅಂಕಣಗಳನ್ನು ಭರ್ತಿ ಮಾಡುವ ಹಾಗಿಲ್ಲ, ಆನಂತರ ಮುಂದಕ್ಕೆ ನಾವು ಬರಬೇಕಾಗತ್ತೆ. ಇಲ್ಲಿ 8 ಅಂಕಗಳನ್ನು ಸಹ ನಾವಿಲ್ಲಿ ನೀಡಲಾಗಿದೆ.
ವೀಕ್ಷಕರಿಗೆ ಮುಂದಿನ ಕಲಿಕಾಂಶ ಕಲಿಕಾಂಶ 4 ಇದೆ. ಇಲ್ಲಿ ಸಾಧನ ಮತ್ತು ತಂತ್ರವನ್ನು ತಾಳೆಪಟ್ಟಿಯನ್ನು ಬಳಸಲಾಗಿದೆ. ಇಲ್ಲಿ ತಾಳೆಪಟ್ಟಿ ಎಂದ ಕ್ಷಣ ಇಲ್ಲಿ ಭಾವನಾತ್ಮಕ ವಲಯದಲ್ಲಿ ಹೇಳಿಕೆಗಳು ಬರುತ್ತೆ. ಇಲ್ಲಿ ಹೇಳಿಕೆಗಳನ್ನು ಅಲ್ಲಿ ಬರ್ಕೋಬೇಕಾಗುತ್ತೆ, ಇಲ್ಲಿ ಕಲಿಕಾ ಫಲನೂ ಬರ್ಕೋಬೇಕಾಗುತ್ತೆ. ಇದರಲ್ಲಿ ಕಲಿಕಾಂಶ 4ರಲ್ಲಿ ಒಟ್ಟು ಚಟುವಟಿಕೆಗಳು 3 ಬರುತ್ತೆ. ಈ ಒಂದು ಒಟ್ಟಾರೆ ಕಲಿಕಾಂಶಕ್ಕೆ 10 ಅಂಕಗಳಿಗೆ ನಾವು ರೂಪಣಾತ್ಮಕ ಮೌಲ್ಯಮಾಪನವನ್ನು ಈ ರೀತಿ ನಾವು ಒಂದು ನಮೂನೆ ಹಾಕ್ಕೊಂಡು ಮಾಡ್ಕೋಬೇಕಾಗುತ್ತೆ. ವೀಕ್ಷಕರಿಗೆ ಮುಂದಿಂದು ಕಲಿಕಾಂಶ 5. ಈ ಕಲಿಕಾಂಶ 5ಕ್ಕೆ ನಾನು 3 ಅಂಶಗಳ ದರ್ಜಾ ಮಾಪನೆಯನ್ನು ಸಾಧನ ಮತ್ತು ತಂತ್ರವನ್ನಾಗಿ ಬಳಸಿಕೊಂಡಿದ್ದೇನೆ. ಕಲಿಕಾಫಲ ಉತ್ತರ ಮತ್ತು ದಕ್ಷಿಣ ಭಾರತಕ್ಕೆ ಸಂಬಂಧಿಸಿದ ಐತಿಹಾಸಿಕ ಘಟನೆಗಳ ನಡುವಿನ ಅಂತರ್ ಸಂಬಂಧವನ್ನು ವಿವರಿಸುವಿರಿ. ಇದು ಕಲಿಕಾಫಲ. ಇದು ತಾಳೆಪಟ್ಟಿಯಾಗಿ 3 ಅಂಶಗಳ ದರ್ಜಾ ಮಾಪನೆಯಾಗಿರುವುದರಿಂದ ಇಲ್ಲಿ ಮಾನಕಗಳು ಬರುತ್ತೆ. ಸಾಧಾರಣ, ಉತ್ತಮ, ಅತ್ಯುತ್ತಮ ಈ ರೀತಿಯ ಅಂಕಗಳನ್ನು ನಾವಿಲ್ಲಿ ಮರುವಿಂಗಡಣೆ ಮಾಡ್ಕೋಬೇಕಾಗತ್ತೆ. ಈ ರೀತಿ ಒಂದು ಸಾಧನ ಮತ್ತು ತಂತ್ರವನ್ನು ಬಳಸಿ ರೂಪಣಾತ್ಮಕ ಮೌಲ್ಯಮಾಪನವನ್ನು ನಿರ್ವಹಣೆ ಮಾಡಬೇಕಾಗುತ್ತೆ. ಇದು ಕಲಿಕಾಂಶ 5ಕ್ಕೆ ಸಂಬಂಧಪಟ್ಟಂತೆ. ಈಗ ಕಲಿಕಾಂಶ 6ಕ್ಕೆ ರೂಪಣಾತ್ಮಕ ಮೌಲ್ಯಮಾಪನ 1ರಲ್ಲಿ ಬರ್ತಕ್ಕಂಥ ಕಲಿಕಾಂಶ 6 ಅಂದರೆ ಕೊನೆಯ ಕಲಿಕಾಂಶ ಇದು. ಇದರಲ್ಲಿ ತಾಳೆಪಟ್ಟಿಯನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದೇನೆ ಸಾಧನ ಮತ್ತು ತಂತ್ರವನ್ನಾಗಿ. ತಾಳೆಪಟ್ಟಿ ಅಂದಕ್ಷಣ ಇಲ್ಲಿ ಹೇಳಿಕೆಗಳು ಬರುತ್ತೆ, ಯೋಜನಾ ಕಾರ್ಯ ಬರುತ್ತೆ, ಭಾವನಾತ್ಮಕ ವಲಯನೂ ಬರುತ್ತೆ, ಕಲಿಕಾಫಲ ಬರ್ಕೋಬೇಕಾಗುತ್ತೆ. ಈ ರೀತಿ ನಾವು ರೂಪಣಾತ್ಮಕ ಮೌಲ್ಯಮಾಪನವನ್ನು ಮಾಡ್ಕೋಬೇಕು. ವೀಕ್ಷಕರೇ, ಇಲ್ಲಿ 6 ಕಲಿಕಾಂಶಗಳಿಗೆ ನಾವು ಒಂದೊಂದು ಕಲಿಕಾಂಶಕ್ಕೆ 10 ಅಂಕಗಳನ್ನು ನಿಗದಿ ಮಾಡಿಕೊಂಡು ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು 3 ವಲಯಗಳಲ್ಲಿ ಮೌಲ್ಯಮಾಪನ ಮಾಡಿದ್ದಾಯಿತು. ಈಗ ಅವುಗಳ ಕ್ರೋಢೀಕರಣ ನೋಡೋಣ. ರೂಪಣಾತ್ಮಕ ಮೌಲ್ಯಮಾಪನ 1ರ ಕ್ರೋಢೀಕರಣ ಯಾವ ರೀತಿ ಇರುತ್ತೆ ಅಂತೇಳಿ. ವೀಕ್ಷಕರೇ, ಇದೊಂದು ನಮೂನೆ. ಕಲಿಕಾ ಫಲವಾರು ಮಕ್ಕಳ ಅಂಕ ನಮೂದು ವಿವರ ಅಂತ ಹೇಳಿಬಿಟ್ಟು ಇಲ್ಲಿ ತರಗತಿ, ರೂಪಣಾತ್ಮಕ ಮೌಲ್ಯಮಾಪನ 1, ವಿಷಯ ಸಮಾಜ ವಿಜ್ಞಾನ. ಇಲ್ಲಿ ಮಗುವಿನ ಹೆಸರು. ಈ ರೂಪಣಾತ್ಮಕ ಮೌಲ್ಯಮಾಪನ 1ರ ವ್ಯಾಪ್ತಿಯಲ್ಲಿ ಎಷ್ಟು ಕಲಿಕಾ ಫಲ ಬರುತ್ತೋ ಅಷ್ಟು ಕಾಲಮನ್ನು ಇಲ್ಲಿ ಹಾಕೋಬೇಕಾಗುತ್ತೆ. ಕಲಿಕಾ ಫಲ 1, 2, 3, 4, 5, 6 ಒಟ್ಟು. ನಾನಿಲ್ಲಿ ಒಂದೊಂದು ಕಲಿಕಾ ಫಲಕ್ಕೆ 10 ಅಂಕಗಳನ್ನು ನಾನು ನಿಗದಿ ಮಾಡಿಕೊಂಡಿದ್ದೇನೆ. ಇಲ್ಲಿ ವಿದ್ಯಾರ್ಥಿಗಳ ಹೆಸರು, ಒಂದೊಂದು ಕಲಿಕಾ ಫಲದಲ್ಲಿ ಆ ವಿದ್ಯಾರ್ಥಿ ತೆಗೆದುಕೊಂಡ ಅಂಕಗಳನ್ನು ಇಲ್ಲಿ ನಮೂದು ಮಾಡಬೇಕಾಗುತ್ತೆ. ಇಲ್ಲಿ ಸಾಧನ ಮತ್ತು ತಂತ್ರದಲ್ಲಿ ಏನು ಕೊನೆಯ ಅಂಕಣದಲ್ಲಿ ಬರುತ್ತೋ ಈ ಅಂಕಗಳನ್ನು ಇಲ್ಲಿ ನಾವು ಪ್ರತಿಯೊಂದು ಕಲಿಕಾ ಫಲಕ್ಕೂ ಇಲ್ಲಿ ನಮೂದು ಮಾಡ್ಕೋಬೇಕಾಗತ್ತೆ. ಒಟ್ಟು ಕಲಿಕಾ ಫಲಗಳು 60 ನಿಗದಿತ ಅಂಕ 60 ಆಗುತ್ತೆ. 6 ಕಲಿಕಾ ಫಲಕ್ಕೆ ತಲಾ 10 ಅಂತಂದರೆ 60 ಅಂಕಗಳಿಗೆ ಒಬ್ಬ ವಿದ್ಯಾರ್ಥಿಯು 56 ತೆಗೆದರು. ಈ 60 ಅಂಕಗಳಿಗೆ 56 ತೆಗೆದರೆ 15ಕ್ಕೆ ಎಷ್ಟು ಅಂತೇಳಿ ಇಲ್ಲಿ ನಾವು ಪರ್ಸೆಂಟೇಜನ್ನು ಇಲ್ಲಿ ಬರೀಬೇಕಾಗತ್ತೆ. ಇದು ರೂಪಣಾತ್ಮಕ ಮೌಲ್ಯಮಾಪನ 1ರ ಕ್ರೋಢೀಕರಣ ನಮೂನೆ. ವೀಕ್ಷಕರೇ, ಈಗ ರೂಪಣಾತ್ಮಕ ಮೌಲ್ಯಮಾಪನ 1 ತಿಳ್ಕೊಂಡಿದ್ದಾಯ್ತು. ಈಗ ನಾವು ರೂಪಣಾತ್ಮಕ ಮೌಲ್ಯಮಾಪನ 2ಕ್ಕೆ ಹೋಗೋಣ. ವೀಕ್ಷಕರೇ, ರೂಪಣಾತ್ಮಕ ಮೌಲ್ಯಮಾಪನ 1ನ್ನು ಯಾವ ರೀತಿ ನಿರ್ವಹಣೆ ಮಾಡಿದ್ವಿ ಅದೇ ಮಾನದಂಡಗಳ ಮೇಲೆ ರೂಪಣಾತ್ಮಕ ಮೌಲ್ಯಮಾಪನ 2ನ್ನು ಸಹ ಮೌಲ್ಯಮಾಪನ ಮಾಡಬೇಕಾಗತ್ತೆ. ಪ್ರತಿಯೊಂದು ಕಲಿಕಾಂಶಕ್ಕೂ ಒಂದೊಂದು ಸಾಧನ ಮತ್ತು ತಂತ್ರವನ್ನು ಇಲ್ಲಿ ಬಳಸಬೇಕಾಗತ್ತೆ. ಕಲಿಕಾಂಶ 9, ಈ ರೂಪಣಾತ್ಮಕ ಮೌಲ್ಯಮಾಪನ 2ರಲ್ಲಿ ಸಹ 6 ಕಲಿಕಾಂಶ ಬರುತ್ತೆ. ಕಲಿಕಾಂಶ 10, ಕಲಿಕಾಂಶ 11, ಕಲಿಕಾಂಶ 12. ರೂಪಣಾತ್ಮಕ ಮೌಲ್ಯಮಾಪನ 2ರಲ್ಲಿ ಕೊನೆಯ ಕಲಿಕಾಂಶ ಇದು. ವೀಕ್ಷಕರೀಗ 6 ಕಲಿಕಾಂಶಗಳಿಗೂ ನಾವು ಮೌಲ್ಯಮಾಪನ ನೋಡಿದ್ದಾಯಿತು. ಈಗ ರೂಪಣಾತ್ಮಕ ಮೌಲ್ಯಮಾಪನ 2ರ ಕ್ರೋಢೀಕರಣ ಈ ರೀತಿ ಮಕ್ಕಳ ಕಲಿಕಾ ಫಲವಾರು ಮಕ್ಕಳ ಅಂಕ ನಮೂದು ವಿವರವನ್ನು ಈ ಒಂದು ನಮೂನೆಯಲ್ಲಿ ಈ ರೀತಿ ನಾವು ಮಾಡ್ಕೋಬೋದು. ಇದು ರೂಪಣಾತ್ಮಕ ಮೌಲ್ಯಮಾಪನ 2ರ ಕ್ರೋಢೀಕರಣ ಈ ಅಂಕಣ. ವೀಕ್ಷಕರೀಗ ರೂಪಣಾತ್ಮಕ ಮೌಲ್ಯಮಾಪನ 2ನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕನ್ನೋದು ತಿಳ್ಕೊಂಡಿದ್ದಾಯಿತು.
ಈಗ ಮುಂದೆ ನಾವು ಸಂಕಲನಾತ್ಮಕ ಮೌಲ್ಯಮಾಪನ ಏಳನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದಲ್ಲಿ ಸಂಕಲನಾತ್ಮಕ ಮೌಲ್ಯಮಾಪನವನ್ನು ಯಾವ ರೀತಿ ನಿರ್ವಹಣೆ ಮಾಡೋದು ಅಂತ ನೋಡೋಣ ವೀಕ್ಷಕರೇ. ವೀಕ್ಷಕರೇ, ಇಲ್ಲಿ ಕಲಿಕಾ ಚೇತರಿಕೆ ಉಪಕ್ರಮ 2022-23 ಕಲಿಕಾಂಶಗಳ ಆಧಾರಿತ ಆದ್ಯತಾ ಪಟ್ಟಿ ವೇಟೇಜ್ ಲಿಸ್ಟ್ ಅಂತ ಇದು, ಕಲಿಕಾ ಫಲಗಳನ್ನು ಆಧರಿಸಿದ ವೇಟೇಜ್ ಲಿಸ್ಟ್ ಇದು. ವೀಕ್ಷಕರೇ, ಇದು ಕಲಿಕಾ ಚೇತರಿಕೆ ಉಪಕ್ರಮದಲ್ಲಿ ಸಂಕಲನಾತ್ಮಕ ಮೌಲ್ಯಮಾಪನದಲ್ಲಿ ಒಂದು ನಿರ್ದಿಷ್ಟ ತರಗತಿಯ ನಿರ್ದಿಷ್ಟ ವಿಷಯದಲ್ಲಿ ಲೆವೆಲ್ 1 ಮತ್ತು ಲೆವೆಲ್ 2 ಎನ್ನುವಂತಹ ಎರಡು ಪ್ರಶ್ನೆ ಪತ್ರಿಕೆಗಳನ್ನು ತಯಾರಿಸಿ ತರಗತಿಯಲ್ಲಿನ ವಿದ್ಯಾರ್ಥಿಗಳನ್ನು ಎರಡು ಗುಂಪು ಮಾಡಿ ಲೆವೆಲ್ 1 ವಿದ್ಯಾರ್ಥಿಗಳು, ಲೆವೆಲ್ 2 ವಿದ್ಯಾರ್ಥಿಗಳು ಅಂತೇಳಿ ಮಾಡಿ ಲೆವೆಲ್ 1 ವಿದ್ಯಾರ್ಥಿಗಳಿಗೆ ಲೆವೆಲ್ 1 ಪ್ರಶ್ನೆ ಪತ್ರಿಕೆಯನ್ನು ನೀಡಬೇಕಾಗುತ್ತೆ, ಲೆವೆಲ್ 2 ವಿದ್ಯಾರ್ಥಿಗಳಿಗೆ ಲೆವೆಲ್ 2 ಪ್ರಶ್ನೆ ಪತ್ರಿಕೆ ನೀಡಬೇಕಾಗುತ್ತೆ. ಒಟ್ಟು ಒಂದು ನಿರ್ದಿಷ್ಟ ತರಗತಿಯ ನಿರ್ದಿಷ್ಟ ವಿಷಯದಲ್ಲಿ ಎರಡು ಪ್ರಶ್ನೆ ಪತ್ರಿಕೆಗಳನ್ನು ತಯಾರು ಮಾಡಬೇಕಾಗುತ್ತೆ. ಇಲ್ಲಿ ಲೆವೆಲ್ 1 ಅಂದರೆ ಏನು, ಲೆವೆಲ್ 2 ಅಂದರೆ ಏನು ಸ್ವಲ್ಪ ನಾವು ನೋಡೋದಾದರೆ, ಆ ಒಂದು ಸಂಕಲನಾತ್ಮಕ ಮೌಲ್ಯಮಾಪನ ವ್ಯಾಪ್ತಿಯಲ್ಲಿ ಎಷ್ಟು ಕಲಿಕಾ ಫಲಗಳು ಹಂಚಿಕೆ ಮಾಡಿಕೊಂಡಿರ್ತೇವೋ ಅಷ್ಟು ಕಲಿಕಾ ಫಲಗಳಿಗೂ ಅಥವಾ ಎಷ್ಟು ಕಲಿಕಾ ಫಲಗಳನ್ನು ಬೋಧಿಸಲಾಗಿದೆ ಅಷ್ಟು, ಅವೆರಡರಲ್ಲಿ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಅಷ್ಟು ಕಲಿಕಾ ಫಲಗಳಿಗೆ ಪ್ರಶ್ನೆಗಳನ್ನು ತೆಗೆಯಬೇಕಾಗುತ್ತೆ ಲೆವೆಲ್ 1 ಪತ್ರಿಕೆಗೆ. ಆದರೆ ಲೆವೆಲ್ 2 ಪ್ರಶ್ನೆ ಪತ್ರಿಕೆಗೆ ಲೆವೆಲ್ 1 ಏನು, ಲೆವೆಲ್ 1 ಪ್ರಶ್ನೆ ಪತ್ರಿಕೆಯಲ್ಲಿ ಏನು ಕಲಿಕಾ ಫಲ ಆಧಾರ ಆಗಿರುತ್ತೋ ಅವುಗಳಿಗಿಂತಲೂ ಒಂದು ಸ್ವಲ್ಪ ಕಡಿಮೆ ಕಲಿಕಾ ಫಲಗಳನ್ನು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. 50% ಅಥವಾ 60% ಈ ರೀತಿ ಕಲಿಕಾ ಫಲಗಳನ್ನು ಕಡಿಮೆ ಮಾಡಿಕೊಂಡು ಲೆವೆಲ್ 2 ಪತ್ರಿಕೆಗೆ ಪ್ರಶ್ನೆಗಳನ್ನು ರಚಿಸಬೇಕಾಗುತ್ತೆ. ಆ ರೀತಿ ನಾನಿಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದಿದ್ದೇನೆ ಲೆವೆಲ್ 1 ಮತ್ತು ಲೆವೆಲ್ 2. ನೋಡೋಣ ಯಾವ ರೀತಿ ಇರುತ್ತೆ ವೇಟೇಜು ಅದೆಲ್ಲ ಅಂತ. ವೀಕ್ಷಕರೇ, ಇಲ್ಲಿಗ ಲೆವೆಲ್ 1 ಮತ್ತು ಲೆವೆಲ್ 2 ಪ್ರಶ್ನೆ ಪತ್ರಿಕೆನ ತೆಗೆಯಬೇಕಾದಾಗ ವೇಟೇಜ್ ಲಿಸ್ಟು ಮತ್ತು ಬ್ಲೂ ಪ್ರಿಂಟು ಹಾಕ್ಕೋಬೇಕಾ ಬೇಡವಾ ಅಂತ ಪ್ರಶ್ನೆ ಬರುತ್ತೆ. ವೀಕ್ಷಕರೇ, ಯಾವುದೇ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡಬೇಕಾದಾಗ ಒಂದಷ್ಟು ಮಾನದಂಡಗಳು ಇರಲೇಬೇಕಾಗುತ್ತೆ. ಆ ಮಾನದಂಡಗಳು ಇಲ್ಲ ಅಂದರೆ ಅದು ಪ್ರಶ್ನೆ ಪತ್ರಿಕೆ ಅನಿಸಲ್ಲ, ಪ್ರಶ್ನೆಗಳ ಪಟ್ಟಿ ಆಗುತ್ತೆ. ಆ ನಿಟ್ಟಿನಲ್ಲಿ ಇಲಾಖೆ ಸ್ವಲ್ಪ ರಿಯಾಯಿತಿ ನೀಡಿರುವುದರಿಂದ ಸರಳವಾದ ವೇಟೇಜನ್ನು ಹಾಕ್ಕೊಂಡು ಮಾಡಬಹುದು. ಆಸಕ್ತಿ ಇರ್ತಕ್ಕಂಥ ಶಿಕ್ಷಕರು ಸ್ಕಿಲ್ಗಳ ಆಧಾರದ ಮೇಲೆ ಬ್ಲೂ ಪ್ರಿಂಟ್ ಹಾಕ್ಕೊಂಡು ಸಹ ಮಾಡ್ಬೋದು, ತಪ್ಪೇನಿಲ್ಲ. ನಾನಿಲ್ಲಿ ಸರಳವಾಗಿ ಪ್ರಶ್ನೆಗಳ ಆಧಾರದ ಮೇಲೆ ಒಂದು ವೇಟೇಜನ್ನು ಕೊಟ್ಟು ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸಿದ್ದೇನೆ. ನೋಡೋಣ ವೀಕ್ಷಕರೇ, ನೋಡಿ ಇಲ್ಲಿ ಎಸ್ಎವನ್ನು. ವೀಕ್ಷಕರೇ, ಇಲ್ಲಿ ಇನ್ನೊಂದು ಎಸ್ಎವನ್ನು ಎಷ್ಟು ಅಂಕಗಳಿಗೆ ಮಾಡಬೇಕು ಅಂತ, 30 ಅಂಕಗಳಿಗೆ 18 ಪ್ರಶ್ನೆಗಳಿಗೆ ಮಾಡಬೇಕಂತ ಇಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸಿದ್ದೇನೆ. 30 ಅಂಕಗಳಿಗೆ ಮಾಡಬೇಕು ಲಿಖಿತ ಮೌಲ್ಯಮಾಪನ. ಇಲ್ಲಿ 30 ಅಂಕಗಳಿಗೆ 18 ಪ್ರಶ್ನೆ ಯಾಕೆ, 19, 17, 20 ಹಿಂಗೆಲ್ಲ ಕೊಡ್ಬೋದಲ್ಲ ಅಂತೇಳಿ. ವೀಕ್ಷಕರೇ, ನಿರಂತರ ಹಾಗೂ ವ್ಯಾಪಕ ಮೌಲ್ಯಮಾಪನ ಜಾರಿಯಾದಾಗಲಿಂದಲೂ ಸಹ ಒಂದು ಮಾನದಂಡ ಎಲ್ರಿಗೂ ಗೊತ್ತಿರೋ ವಿಚಾರ, 40 ಅಂಕಗಳಿಗೆ 24 ಪ್ರಶ್ನೆಗಳು ಅಂತ ಹೇಳ್ಬಿಟ್ಟು ಆ ಒಂದು ಮಾನದಂಡದ ಅಡಿಯಲ್ಲಿ ನಾನು 30 ಅಂಕಗಳಿಗೆ 18 ಪ್ರಶ್ನೆಗಳನ್ನು ನಿಗದಿ ಮಾಡಿಕೊಂಡಿದ್ದೇನೆ. ಇಲ್ಲಿ ಒಂದು ಕಲಿಕಾ ಫಲಗಳ ಆಧಾರಿತವಾಗಿ ಒಂದು ವೇಟೇಜ್ ಇದೆ. ಇಲ್ಲಿ ಒಟ್ಟು ಕಲಿಕಾಂಶಗಳು SA1 ವ್ಯಾಪ್ತಿಗೆ 12 ಬರುವುದರಿಂದ ಈ 12 ಕಲಿಕಾಂಶಗಳಿಗೂ 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು, 3 ಅಂಕದ ಪ್ರಶ್ನೆಗಳು ಅಂತೇಳಿ ಇಲ್ಲಿ ಒಂದು ವೇಟೇಜನ್ನು ನಾನು ಸರಳವಾಗಿ ಮಾಡಿದ್ದೀನಿ. ಆನಂತರ ಇಲ್ಲಿ ಯಾವ್ಯಾವ ಕಲಿಕಾಂಶದಲ್ಲಿ 1 ಅಂಕದ ಪ್ರಶ್ನೆ ಎಷ್ಟಿದೆ, 2 ಅಂಕದ ಪ್ರಶ್ನೆ ಎಷ್ಟಿದೆ, 3 ಅಂಕದ ಪ್ರಶ್ನೆ ಎಷ್ಟಿದೆ ಅಂತ ಇಲ್ಲಿ ವಿವರವಾಗಿ ನಾವು ಬರ್ಕೋಬಹುದು. ಇದು ಒಂದು ರೀತಿ ಬ್ಲೂ ಪ್ರಿಂಟ್ ಥರನೇ ಆಗುತ್ತೆ. ಇದು ಅಂದರೆ ಯಾವ್ಯಾವ ಕಲಿಕಾಂಶದಲ್ಲಿ ಯಾವ ಥರದ ಪ್ರಶ್ನೆಗಳಿದ್ದಾವೆ ಅಂತಂದೇಳ್ಬಿಟ್ಟು ಆ ವೀಕ್ಷಕರ ಆನಂತರ ಇಲ್ಲಿ ಮುಂದೆ ನೋಡೋದಾದರೆ ಪ್ರಶ್ನೆಗಳ ಸ್ವರೂಪ ಮತ್ತು ಕಠಿಣತೆಯ ಮಟ್ಟ. ಇಲ್ಲಿ 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು, 3 ಅಂಕದ ಪ್ರಶ್ನೆಗಳು ಈ ರೀತಿ ನಾನು ವೇಟೇಜ್ ಕೊಟ್ಟಿದ್ದೇನೆ. ಇಲ್ಲಿ 50%, 34%, 16% ಅಂಕಗಳು ಮತ್ತು ಪ್ರಶ್ನೆಗಳನ್ನು ಈ ರೀತಿ ನಾವು ಮಾಡ್ಕೋಬೋದಾಗುತ್ತೆ. ಇಲ್ಲಿ ಕಠಿಣತೆಯ ಮಟ್ಟವನ್ನು ಸಹ ನಾವಿಲ್ಲಿ ಮಾಡ್ಕೋಬೇಕು, ಸುಲಭ, ಸಾಧಾರಣ, ಕಠಿಣ ಈ ರೀತಿಯೂ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಸುಲಭ ಅಂದರೆ 7 ಪ್ರಶ್ನೆಗಳು 12 ಅಂಕ, ಸಾಧಾರಣ 6 ಪ್ರಶ್ನೆಗಳು 11 ಅಂಕ, ಕಠಿಣ ಅಂದರೆ 5 ಪ್ರಶ್ನೆಗಳು 7 ಅಂಕ ಈ ರೀತಿ ಮಾಡಿಕೊಂಡಾಗ ಆನಂತರ ಇಲ್ಲಿ ಕಲಿಕಾಂಶಗಳಿಗೆ ಬಂದರೆ ನೋಡಿ, ಇಲ್ಲಿ ನಾನು ಕಲಿಕಾಂಶ 1 ಒಂದು ಪ್ರಶ್ನೆ ಇದೆ 1 ಅಂಕದ್ದು, ಸು ಅಂತ ಹಾಕಿ ಸುಲಭದ್ದು, ಇದು ಸುಲಭದ್ದು. ಇಲ್ಲಿ ನೋಡಿ 1 ಅಂಕದ್ದು ಕಾಂತ ಬ್ರಾಕೆಟಲ್ಲಿ ಕೊಟ್ಟಿವಿ ಕಠಿಣದ್ದು ಅಂತ ಹೇಳ್ಬಿಟ್ಟು. ವೀಕ್ಷಕರಲ್ಲಿ ಆ ಕಲಿಕಾಂಶದ ಮುಂದೆ
ಅದು ಯಾವ ರೀತಿಯ ಪ್ರಶ್ನೆ, ಎಷ್ಟು ಅಂಕದ ಪ್ರಶ್ನೆಯೂ ಸಹ ಗೊತ್ತಾಗುತ್ತೆ. ವೀಕ್ಷಕರಲ್ಲಿ ಇನ್ನೊಂದು ಒಂದು ಸಂಶಯ ಬರಬಹುದು, ಸುಲಭದ ಪ್ರಶ್ನೆಗಳು ಎಂದಾಕ್ಷಣ ಒಂದು ಅಂಕದ್ದು ಅಂತ ಭಾವನೆ ಅಲ್ಲ. ಮಗು ಉತ್ತರಿಸಲಿಕ್ಕೆ ಸುಲಭ ಆಗಿರಬೇಕದು, ಅದು ಎಷ್ಟು ಅಂಕದ ಬೇಕಾದ್ರೂ ಆಗಿರ್ಬೋದು. ನೋಡಿ, ಉದಾಹರಣೆ ಕಲಿಕಾಂಶ ಒಂದರಲ್ಲಿ ನಾನು ಮೂರು ಅಂಕದ ಪ್ರಶ್ನೆ ಒಂದು ಸಾಧಾರಣದಂತ ಕೊಟ್ಟಿದ್ದೆ, ಸಾಧಾರಣವಾದ ಪ್ರಶ್ನೆ ಅದು. ಇಲ್ಲಿ ನೋಡಿ, ಕಲಿಕಾಂಶ 5-6ರಲ್ಲಿ ಮೂರು ಅಂಕದ ಪ್ರಶ್ನೆ ಅದು, ಒಂದು ಪ್ರಶ್ನೆ ಇದೆ ಸುಲಭ, ಅಂದರೆ ಮಗುವಿಗೆ ಉತ್ತರಿಸಲು ಸುಲಭ ಆಗಿರಬೇಕದು, ಅದು ಎಷ್ಟು ಅಂಕದ ಬೇಕಾದರೂ ಆಗಿರ್ಬೋದು. ಇದೊಂದು ವಿಷಯ ನೆನಪು ಮಾಡಲಿಕ್ಕೆ ಬಯಸ್ತೇನೆ ವೀಕ್ಷಕರೇ. ವೀಕ್ಷಕರು, ಇದು 7ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಲೆವೆಲ್ 1ರ ಪ್ರಶ್ನೆ ಪತ್ರಿಕೆಗೆ ವೇಟೇಜು. ವೀಕ್ಷಕರೀಗ ಲೆವೆಲ್ 1ರ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರುತ್ತೆ ನೋಡೋಣ. ವೀಕ್ಷಕರು, ವೀಕ್ಷಕರಲ್ಲಿ ಕಲಿಕಾ ಫಲಗಳ ಆಧಾರಿತವಾಗಿ ನಾವು ವೇಟೇಜನ್ನು ನೀಡಿದ ಮೇಲೆ ಈ ರೀತಿ ನಾವು ಪ್ರಶ್ನೆ ಪತ್ರಿಕೆಯನ್ನು ಸಹ ನಾವಿಲ್ಲಿ ಮಾಡ್ಕೋಬೇಕಾಗತ್ತೆ. ಇದು ಲೆವೆಲ್ 1ರ ಪ್ರಶ್ನೆ ಪತ್ರಿಕೆ. ವೀಕ್ಷಕರೇ, ನಾವೀಗ ಲೆವೆಲ್ 2ರ ಪ್ರಶ್ನೆ ಪತ್ರಿಕೆಗೆ ಯಾವ ರೀತಿ ವೇಟೇಜ್ ಕೊಡಬೇಕಾಗುತ್ತೆ. ವೀಕ್ಷಕರೇ, ನಾನು ಈ ಹಿಂದೆ ಹೇಳಿದೆ ಲೆವೆಲ್ 1 ವೇಟೇಜಲ್ಲಿ ಎಷ್ಟು ಕಲಿಕಾ ಫಲಗಳನ್ನು ಆಯ್ಕೆ ಮಾಡಿಕೊಂಡಿರ್ತೀವೋ ಅದಕ್ಕಿಂತ ಸ್ವಲ್ಪ ಕಡಿಮೆ ಕಲಿಕಾ ಫಲಗಳನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಯಾಕಂತೇಳಿದ್ರೆ ಲೆವೆಲ್ 2 ಹಂತದ ಪ್ರಶ್ನೆ ಪತ್ರಿಕೆಯನ್ನು ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೋಸ್ಕರ ತಯಾರು ಮಾಡ್ತಕ್ಕಂಥದ್ದು. ಹಾಗಾಗಿ ಲೆವೆಲ್ 1ರ ಪ್ರಶ್ನೆ ಪತ್ರಿಕೆಯ ವೇಟೇಜಲ್ಲಿ 12 ಕಲಿಕಾಂಶಗಳಿತ್ತು, ಇಲ್ಲಿ 8 ಕಲಿಕಾಂಶಗಳನ್ನು ತೆಗೆದುಕೊಳ್ಳಲಾಗಿದೆ. ಇಲ್ಲಿ ಲೆವೆಲ್ 1ರ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಇಲ್ಲಿ ಸಹ ನಾವು ಪ್ರಶ್ನೆಗಳ ಆಧಾರಿತವಾಗಿ ವೇಟೇಜನ್ನು ನೀಡಲಾಗಿದೆ. ವೀಕ್ಷಕರೇ, ಇಲ್ಲಿ ಸುಲಭದ ಪ್ರಶ್ನೆಗಳು ಲೆವೆಲ್ 1ರ ಪ್ರಶ್ನೆ ಪತ್ರಿಕೆಯಲ್ಲಿ 7 ಪ್ರಶ್ನೆಗಳಿದ್ದು ಇಲ್ಲಿ 13 ಪ್ರಶ್ನೆಗಳನ್ನು ಮಾಡಲಾಗಿದೆ. ಸಾಧಾರಣ ಪ್ರಶ್ನೆಗಳು 6 ಇತ್ತು, ಇದರಲ್ಲಿ 4 ಇದೆ. ಒಟ್ಟಾರೆ ನಾವಿಲ್ಲಿ ಈ ಪ್ರಶ್ನೆಗಳ ಕಠಿಣತೆಯ ಮಟ್ಟವನ್ನು ನೋಡಿದರೆ ಲೆವೆಲ್ 1ಕ್ಕಿಂತ ಲೆವೆಲ್ 2ರಲ್ಲಿ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಸುಲಭದ ಪ್ರಶ್ನೆ 13 ಇದೆ, ಲೆವೆಲ್ 1ರಲ್ಲಿ ಸುಲಭದ ಪ್ರಶ್ನೆಗಳು 7 ಇತ್ತು. ಈ ರೀತಿ ಮಕ್ಕಳಿಗೆ ಸುಲಭ ಆಗುವ ರೀತಿಯಲ್ಲಿ ನಾವು ವೇಟೇಜನ್ನು ಇಲ್ಲಿ ಮಾಡ್ಕೋಬೇಕಾಗುತ್ತೆ. ವೀಕ್ಷಕರೀಗ ಲೆವೆಲ್ 2 ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರುತ್ತೆ ನೋಡೋಣ. ವೀಕ್ಷಕರು, ಇದು ಲೆವೆಲ್ 2 ಪ್ರಶ್ನೆ ಪತ್ರಿಕೆ. ವೀಕ್ಷಕರೀಗ 7ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದಲ್ಲಿ ರೂಪಣಾತ್ಮಕ ಮೌಲ್ಯಮಾಪನ 1, ರೂಪಣಾತ್ಮಕ ಮೌಲ್ಯಮಾಪನ 2 ಹಾಗೂ ಸಂಕಲನಾತ್ಮಕ ಮೌಲ್ಯಮಾಪನ 1, ಇವುಗಳನ್ನು ಯಾವ ರೀತಿ ಮೌಲ್ಯಮಾಪನ ನಿರ್ವಹಣೆ ಮಾಡಬೇಕು ಎನ್ನುವುದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನಾನು ನಿಮ್ಮ ಮುಂದೆ ಹಂಚಿಕೊಂಡೆ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ಧನ್ಯವಾದಗಳು. ಈ ವಿಡಿಯೋದಲ್ಲಿನ ವಿಷಯಗಳು ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನು ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎನ್ನುವುದಾದರೆ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ನಮ್ಮನ್ನು ಬೆಂಬಲಿಸಿ ಅಂತ ಹೇಳ್ತಾ ಧನ್ಯವಾದಗಳು.